ಪುನೀತ್ ರಾಜ್ಕುಮಾರ್ ಅವರ ಮಗಳು ವಿದೇಶಕ್ಕೆ ಅಂದರೆ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೇರಿಕಾದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರು ಅದನ್ನು ಮುಂದುವರಿಸೋದಕ್ಕೋಸ್ಕರವಾಗಿ ಮತ್ತೆ ಅಮೇರಿಕಕ್ಕೆ ಹೋಗಿರುವುದು ಎಲ್ಲರಿಗೂ ಸಹ ತಿಳಿದಿರುವಂತಹ ವಿಚಾರ ಅವರು ಅಮೇರಿಕಕ್ಕೆ ಯಾವುದೇ ತೊಂದರೆಗಳಿಲ್ಲದೆ ಸರಿಯಾಗಿ ಅವರು ಅಮೇರಿಕಕ್ಕೆ ತಲುಪಿರೋದು ಎಲ್ರಿಗೂ ಸಹ ಒಂದು ಖುಷಿಯಾದ ವಿಚಾರ ಅವರು ಯಾವುದೇ ತೊಂದರೆಗಳಿಲ್ಲದೆ ಅಮೇರಿಕಕ್ಕೆ ತಲುಪಿರುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ ಹಾಗೆ ಅವರು ಧೃತಿಯವರು ಶಿವಣ್ಣ ಅವರಿಗೆ ವಿಡಿಯೋ ಕಾಲ್ ಮೂಲಕ ಕರೆಯನ್ನು ಮಾಡಿದ್ದಾರೆ ಶಿವಣ್ಣನವರಿಗೆ ವಿಡಿಯೋ ಕಾಲ್ ಮೂಲಕ ಹೇಳಿದ್ದು ಏನು ಅನ್ನುವಂತಹ ವಿಚಾರದ ಬಗ್ಗೆ ನಮ್ಮ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಸಹ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿದ್ದು ನೀವು ಸಹ ಅವರ ನಟನೆಯನ್ನು ಇಷ್ಟಪಡೋದೇ ಆದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಮರೆಯದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಯಾವುದೇ ಅಡಚಣೆಗಳಿಲ್ಲದೆ ಅಮೇರಿಕವನ್ನು ಸೇರಿದಂತಹ ಪುನೀತ್ ಮಗಳು ದೊಡ್ಡಪ್ಪ ಅಂದರೆ ಶಿವಣ್ಣನಿಗೆ ಕರೆ ಮಾಡಿದ್ದಾರೆ ವಿಡಿಯೋ ಕಾಲ್ ಮೂಲಕ ತಾವು ಯಾವುದೇ ತೊಂದರೆಗಳಿಲ್ಲದೆ ಇಲ್ಲಿಗೆ ಬಂದು ಸೇರಿರೋದಕ್ಕೆ ಹಾಗೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಶಿವಣ್ಣನವರಿಗೆ ಹೇಳಿದ್ದಾರೆ ಶಿವಣ್ಣನು ಸಹ ಯಾವುದೇ ತೊಂದರೆಗಳಿಲ್ಲದೆ ಸೇರಿರೋದಕ್ಕೆ ಖುಷಿಪಟ್ಟಿದ್ದಾರೆ ಹಾಗೆ ನೀನು ಯಾವುದೇ ಯೋಚನೆಯನ್ನು ಸಹ ಮಾಡಬೇಡ ನಿನ್ನ ಓದಿನ ಬಗ್ಗೆ ನೀನು ಹೆಚ್ಚಿನ ಗಮನವನ್ನು ಕೊಡು ಅಂತ ಹೇಳಿ ಶಿವಣ್ಣ ಪುನೀತ್ ಪುತ್ರಿಗೆ ಹೇಳಿದ್ದಾರೆ ಧೃತಿಯೂ ಸಹ ಆಯಿತು ನಾನು ಯಾವುದೇ ಯೋಚನೆಗಳನ್ನು ಮಾಡದೆ ನನ್ನ ವಿದ್ಯಾಭ್ಯಾಸದ ಕಡೆ ನಾನು ಹೆಚ್ಚಿನ ಗಮನವನ್ನು ಕೊಡ್ತೇನೆ ನೀವು ನನ್ನ ಬಗ್ಗೆ ಯಾವುದೇ ಯೋಚನೆಗಳನ್ನು ಮಾಡಬೇಡಿ ನಿಶ್ಚಿಂತೆಯಿಂದ ಇರಿ ಅನ್ನುವಂತಹ ಸಾಂತ್ವನದ ಮಾತುಗಳನ್ನು ಶಿವಣ್ಣನವರಿಗೆ ಧೃತಿಯೂ ಸಹ ಹೇಳಿದ್ದಾರೆ ಧೃತಿಗೆ ಶಿವಣ್ಣನೂ ಸಹ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ ಪರಸ್ಪರ ಸಾಂತ್ವನಗಳ ಮಾತುಗಳನ್ನು ಹೇಳುವುದರ ಮೂಲಕ ದೊಡ್ಡಮನೆ ಇದರಲ್ಲೂ ಸಹ ಯಾವುದೇ ಕಷ್ಟದಲ್ಲಿಯೂ ಸಹ ಒಬ್ಬರನ್ನೊಬ್ಬರು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ಮತ್ತೆ ಸಾಬೀತನ್ನು ಪಡಿಸಿದೆ ನೀವು ಸಹ ಈ ದೊಡ್ಡಮನೆ ಇಂತಹ ಕಷ್ಟಗಳಿಂದ ಬೇಗನೆ ಹೊರಬರಲಿ ಆ ದೇವರು ಇವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನೀವು ಸಹ ಬಯಸೋದಾದರೆ ನೀವು ಸಹ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಮರೆಯದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಥ್ಯಾಂಕ್ ಯು